ಮಾಡಿದ ಟ್ವೀಟ್ ನೋಡಿ ತುಂಬಾ ಆಶ್ಚರ್ಯ ಪಡ್ತಿದ್ದೀನಿ. ಯಾಕಂದ್ರೆ ಮೊದಲನೇ ದಿವಸದಿಂದ ನಾವು ಹೇಳ್ತಿರೋದು ಆರೋಪ ತುಂಬಾ ಗಂಭೀರವಾದ ಆರೋಪ. ಇದು ಕೇವಲ ದುಡ್ಡಿನ ವಿಷಯ ಅಲ್ಲ, ಹಣದ ವಿಷಯ ಅಲ್ಲ, ಇದು ನಮ್ಮ ಸಾರಿಗೆ ನೌಕರರು ಮತ್ತು ರೈತರ ಭವಿಷ್ಯದ ಬಗ್ಗೆ ಸವಾಲು ಎತ್ತಿದೆ, ಅವರ ಹೋರಾಟದ ಬಗ್ಗೆ ಸವಾಲು ಎತ್ತಿರೋ ಪ್ರಶ್ನೆ. ಸೊ ನಾವು ಮೊದಲನೇ ದಿವಸ ಅಂತ ಹೇಳ್ತಿರೋದು ಇಷ್ಟೇ, ತಕ್ಷಣ ಒಂದು ತನಿಖೆ ನಡೀಬೇಕು, ಯಾರು ತಪ್ಪಿಸ್ತಿದ್ದಾರೆ ಅವ್ರಿಗೆ ತಕ್ಷಣ ಶಿಕ್ಷೆ ಸಿಗಬೇಕು ಅಂತ ನಾವು ಹೇಳ್ಕೊಂಡು ಬಂದಿದ್ವಿ. ಅಮಿತ್ ಮಾಲವೀಯ ಇವತ್ತು ಟ್ವೀಟ್ ಮಾಡಿರೋದು ನನಗೆ ಅರ್ಥ ಆಗ್ತಿಲ್ಲ. ಯಾಕಂದರೆ ದೇಶದ ಪ್ರತಿ ಒಂದು ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಏನಿದ್ದಾವೆ, ಸ್ಟೇಟ್ ಲೆವೆಲ್ನಲ್ಲಾಗಲಿ ಸೆಂಟ್ರಲ್ ಲೆವೆಲ್ನಲ್ಲಾಗಲಿ ಎಲ್ಲರೂ ಅವರ ಅಂಡರೇ ಇದೆ. ತನಿಖೆ ತಕ್ಷಣ ಮಾಡಲಿ, ಟ್ವೀಟ್ ಮಾಡಬಹುದು, ತನಿಖೆ ಮಾಡಿ, ಯಾರು ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ನಾವು ಮೊದಲನೇ ದಿವಸದಿಂದ ಹೇಳ್ತಿದ್ವಿ. ತಮಾಷೆದ ವಿಷಯ ಏನು ಅಂದರೆ, ಆರೋಪದಲ್ಲಿ ಏನಾದರೂ ನಿಜ ಇದ್ದರೆ ಅದರಲ್ಲಿ ಅರ್ಥ ನಾವು ಪಡ್ಕೋಬೇಕಿರೋದು, ಆ ಡೀಲ್ ಏನಾದರೂ ನಡೆದಿದ್ದರೆ ಡೀಲ್ ಮಾಡಿದ್ದು ಎರಡು ಕಡೆಯೂ ಸ್ಟೇಟ್ನಲ್ಲಾಗಲಿ ಸೆಂಟರ್ನಲ್ಲಾಗಲಿ ಬಿ ಜೆ ಪಿ ಸರ್ಕಾರ. ನಮ್ಗೆ ಅನಿಸುತ್ತೆ ಒಂದೂವರೆ ವರ್ಷದ ನಂತರ ಇಂಥ ಆರೋಪಗಳು ಬರ್ತಿರೋದು ಏಕೈಕ ಕಾರಣ ಬಿ ಜೆ ಪಿಗೆ ಗೊತ್ತಾಗಿದೆ, ರಾಜ್ಯದ ರೈತರು ಈ ಸರಿ ತೀರ್ಮಾನ ಮಾಡಿದ್ದಾರೆ. ಈ ಜೆ ಸಿ ಬಿ ಮೂರು ಪಕ್ಷಗಳು ಜನತಾದಳ, ಕಾಂಗ್ರೆಸ್ಸು, ಬಿ ಜೆ ಪಿ ಮೇಲೆ ನಂಬಿಕೆ ಇಟ್ಕೊಳಕ್ಕಾಗಲ್ಲ. ನಾವು ಆಮ್ ಆದ್ಮಿ ಪಕ್ಷಕ್ಕೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ ತಕ್ಷಣ ಈ ಆರೋಪ ಬಂದಿರೋದು. ರೈತ ಸಂಘಟನೆಗಳನ್ನು ಬೇಕು ಅಂತ ರೈತನಲ್ಲಿ ಒಬ್ಬಟ್ಟು ಇರಬಾರ್ದು, ರೈತರು ರಾಜಕೀಯಕ್ಕೆ ಬರಬಾರ್ದು ಅಂತ ಇಷ್ಟು ವರ್ಷ ಯಾವುದು ಪಕ್ಷ ರೈತರನ್ನ ರಾಜಕೀಯಕ್ಕೆ ಸೇರಿಸಿ ಅವ್ರನ್ನ ಮುಂದೆ ತರಬೇಕು ಅಂತ ಯಾವುದು ಪ್ರಯತ್ನ ನಡೆದಿರಲಿಲ್ಲ. ಈಗ ಆಮ್ ಆದ್ಮಿ ಪಕ್ಷ ಈ ಪ್ರಯತ್ನ ಮಾಡ್ತಿದೆ ಅಂತ ಅವ್ರಿಗೆ ಭಯ ಪಟ್ಟಿದೆ. ಯಾಕಂದರೆ ಈ ರಾಜ್ಯದ ರೈತರು ಒಟ್ಟಿಗೆ ಸೇರಿದರೆ ಯಾವ ಪಕ್ಷನೂ ಗೆಲ್ಲಕ್ಕೆ ಸಾಧ್ಯವಿಲ್ಲ. ಏಕೈಕ ಪಕ್ಷ ರೈತರು ಒಂದ್ಸತಿ ಎದ್ದು ನಿಂತ್ಕೊಂಡ್ರೆ ಆಮ್ ಆದ್ಮಿ ಪಕ್ಷ ಗೆಲ್ಲುತ್ತೆ ಅಂತ ಆ ಭಯದಿಂದ ಈ ಆರೋಪಗಳು ಬರ್ತಿದೆ ಅಂತ ನಮಗೆ ಕಾಣುತ್ತಿದೆ. ಆದರೆ ತಿರುಗಿ ನಾವು ಹೇಳೋದು ಇಷ್ಟೇ, ಯಾರಾದರೂ ತಪ್ಪು ಮಾಡಿದರೆ ನಮ್ಮ ಪಕ್ಷದವರಾಗಲಿ ಬೇರೆ ಪಕ್ಷದವರಾಗಲಿ ತಪ್ಪು ತಪ್ಪೇ ಅವ್ರ ವಿರುದ್ಧ ತಕ್ಷಣ ಕ್ರಮ ತಗೋ.